Assalamualaikum warahmatullahi wabarakatuh. Bismillah walhamdulillah. Wassalatu wassalamu ala asyrafil mursalin wa ala alihi wa sahbihi al-faizina biridhillah amma ba'd. Salatu wassalamu alayka ya sayyidi ya rasulallah. Khudh bi yadi qallati hilati yadrikni ya habiballah. Vedikayil asin radha Sunni jagatina anabhishakta durayu ಸುನ್ನಿ ಮುಸಲ್ಮಾನರ ಆಧ್ಯಾತ್ಮಿಕಾಚಾರ್ಯರು ನಮ್ಮೆಲ್ಲರ ನಾಯಕರು ಆದಂತಹ ಶೇಖುನ ಸುಲ್ತಾನ್ ಲುಲಮಾ ಎ ಪಿ ಉಸ್ತಾದರೇ ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಉಲಮಾ ನಾಯಕರೇ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಯುವಕರ ಮುಖ್ಯಮಂತ್ರಿ ಎಂದೇ ಬಿಂಬಿಸಲ್ಪಟ್ಟ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿಯವರೇ ವೇದಿಕೆಯಲ್ಲಿ ಅಸೀನರಾದ ಹಲವಾರು ಕಾಂಗ್ರೆಸ್ಸಿನ BJPಯ JDSನ ಎಲ್ಲ ನಾಯಕರೇ ಎಲ್ಲ ಶೈಕ್ಷಣಿಕ ಸಾಮಾಜಿಕ ರಂಗದ ನಾಯಕರೇ ಈ ಕಾರ್ಯಕ್ರಮದಲ್ಲಿ ವಿಶಿಷ್ಟವಾಗಿ ಸನ್ಮಾನಿಸಲ್ಪಡುವ ನಮ್ಮ ಹಿತೈಷಿಗಳು ಬ್ಯಾಂಗ್ಳೂರ್ ಫಿಜಾ ಗ್ರೂಪ್ ಆಫ್ ಕಂಪನೀಸ್ ಇದರ ಚೇರ್ಮನ್ ಆದಂತಹ BM ಫಾರೂಕ್ರವರೇ ನನ್ನೆಲ್ಲ ಸಹೋದರರೇ ಮುಂದಿನ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮವಾಗಿದೆ ಮುಅಲ್ಲಿಮರ ಮದ್ರಸಾ ಅಧ್ಯಾಪಕರ ನಾಯಕರು ಸೇರಿ ನಡೆಸುವಂತಹ ಒಂದು ಸ್ಫಟಿಕ ಸಂಭ್ರಮದ ಸಮಾರೋಪ ಮಹಾಸಮ್ಮೇಳನ ಇಲ್ಲಿ ನಡೆಯುತ್ತಾ ಇದೆ ಕರ್ನಾಟಕದ ಕೆಲವೇ ಆಯ್ದ ಜಿಲ್ಲೆಗಳಿಂದ ಬಂದ ಮದ್ರಸಾ ಅಧ್ಯಾಪಕರ ಸಮಾವೇಶವಾಗಿದೆ ಇಲ್ಲಿ ನಡೆಯುತ್ತಾ ಇರೋದು ಈ ಸಮಾವೇಶ ಇಷ್ಟು ಅರ್ಥಪೂರ್ಣ ಮತ್ತು ಪ್ರೌಢೋಜ್ವಲವಾಗಲು ಕಾರಣೀಕರ್ತರಾದಂತಹ SCDCಯ ಎಲ್ಲ ನಾಯಕರು ಪ್ರತ್ಯೇಕವಾಗಿ ಅದರ ರಾಜ್ಯಾಧ್ಯಕ್ಷರಾದಂತಹ KKM ಕಾಮಿಲ್ ಸಕಾಫಿ ಸಮೇತ ಇರುವ ಎಲ್ಲ ನಾಯಕರನ್ನು ಹೃದಯ ತುಂಬಿ ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ಅದರೊಟ್ಟಿಗೆ ಪ್ರೀತಿಯ ಸಹೋದರರೇ, ನಮ್ಮ ಕಾರ್ಯಕ್ರಮ ಈಗಾಗಲೇ CM ಇಬ್ರಾಹಿಂ ಸಾಹೇಬರು ಹೇಳಿದರು, ಕಳೆದ 2 ವರ್ಷ ಮುಂಚೆ November 2 ಇದೇ ನೆಹರು ಮೈದಾನದಲ್ಲಿ ನಡೆದಂತಹ ಐತಿಹಾಸಿಕವಾದಂತಹ ಸುಲ್ತಾನ್ ಲುಲಮಾ AP ಉಸ್ತಾದರ ಕರ್ನಾಟಕ ಯಾತ್ರೆ, ಆ ಕರ್ನಾಟಕ ಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳ ಸಮೇತ ಶೇಖುನ ವ ಸೈಯದುನ ಕೂರತಂಗಳರವರು ನಮ್ಮ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಬಿಸ್ಮಿಲ್ಲಾಹಿ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ದಕ್ಷಿಣ ಭಾರತದ ಆಧ್ಯಾತ್ಮಿಕ ನಾಯಕರು ಈ ನಮ್ಮ ಕರಾವಳಿ ಪ್ರದೇಶದಲ್ಲಿ ಒಂದು ಪುರುಷಾಯುಷ್ಯವನ್ನು ಸಂಪೂರ್ಣವಾಗಿ ಧಾರ್ಮಿಕ ಪ್ರಚಾರಕ್ಕಾಗಿ ಮುಡಿಪಾಗಿಟ್ಟ ಸೈಯದುನ ತಾಜುಲ್ ಉಲಮಾ ಕದ್ದುಸಲ್ಲಾಹು ಸಿರ್ರಹುಲ್ ಅಜೀಜರವರ ಸುಪುತ್ರರು ದಕ್ಷಿಣ ಕರ್ನಾಟಕದ ಸುನ್ನಿ ಸಂಯುಕ್ತ ಮಹಲ್ಲಗಳ ಖಾಸಿಗಳೂ ಆದಂತಹ ಶೇಖುನ ಕೂರತಂಗಳರವರು ನಮ್ಮ ವೇದಿಕೆಗೆ ಆಗಮಿಸಿದ್ದಾರೆ. ಪ್ರೀತಿಯ ಸಹೋದರರೇ, ಮುಅಲ್ಲಿಮರು ನಡೆಸುತ್ತಿರುವಂತಹ ಈ ಸಮಾವೇಶಕ್ಕಿಂತ ಮುಂಚೆ ಎರಡು ವರ್ಷಗಳ ಮುಂಚೆ ನಡೆದಂತಹ ಐತಿಹಾಸಿಕವಾದಂತಹ ಕರ್ನಾಟಕ ಯಾತ್ರೆ, ಆ ಕರ್ನಾಟಕ ಯಾತ್ರೆಯಲ್ಲಿ ನಾವು ಮೊಳಗಿಸಿದಂತಹ ಘೋಷಣೆ ರೆಸ್ಪೆಕ್ಟ್ ದಿ ಮ್ಯಾನ್ಕೈನ್, ಮನುಷ್ಯತ್ವವನ್ನು ಗೌರವಿಸಿ ಮನುಷ್ಯ ಕುಲವನ್ನು ಗೌರವಿಸಿ ಎಂಬ ಆ ಒಂದು ಘೋಷಣೆಯೊಂದಿಗೆ ಗುಲ್ಬರ್ಗದಿಂದ ಮಂಗಳೂರು ತನಕ ನಡೆದಂತಹ ಆ ಒಂದು ಯಾತ್ರೆ ಇತಿಹಾಸ ಸೇರಿತು. ಆ ಇತಿಹಾಸದ ಸಮಾರೋಪ ಸಮಾರಂಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು 45 ನಿಮಿಷಗಳ ಕಾಲ ಇಲ್ಲಿ ಮಾತನಾಡಿದರು. ಹಲವಾರು ಪಕ್ಷದ ನಾಯಕರು ನಮ್ಮ ಈ ವೇದಿಕೆಯಲ್ಲಿ ಬಂದು ನಮ್ಮ ಶಿಸ್ತಿನ ಬಗ್ಗೆ ಮಾತನಾಡಿದರು. ನಾನು ಹೇಳುತ್ತಾ ಇರುವುದು, ಈ ವೇದಿಕೆಯಲ್ಲಿ ಹಲವಾರು ಪಕ್ಷದ ನಾಯಕರಿದ್ದಾರೆ. ನಮ್ಮ ಮುಅಲ್ಲಿಂ ಸಂಘಟನೆಯಾಗಿರಲಿ, ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ನಮ್ಮ ವಿದ್ಯಾರ್ಥಿ ಸಂಘಟನೆ, ನಮ್ಮ ಯುವಜನ ಸಂಘಟನೆಯಾದಂತಹ SYS, ನಮ್ಮ ಇದೆಲ್ಲದರ ನಾಯಕತ್ವ ಕೊಡುವಂತಹ ಸುನ್ನಿ ಜಮಿಯತುಲ್ ಉಲಮ, ಈ ನಮ್ಮ ಸುನ್ನಿ ಸಂಘ ಕುಟುಂಬ ಯಾವುದೇ ಒಂದು ರಾಜಕೀಯದ ಪರವೋ ವಿರೋಧವೂ ಅಲ್ಲ ಎಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ನಾವು ಯಾವ ಪಕ್ಷದ ಅನುಯಾಯಿಗಳೂ ಅಲ್ಲ, ನಾವು ಯಾವ ಪಕ್ಷದ
ಯಾವ ಪಕ್ಷದ ಪರವಾಗಿ ಅಥವಾ ವಿರೋಧವಾಗಿ ನಾವು ಮಾತನಾಡುವುದಿಲ್ಲ. ಎಲ್ಲ ಪಕ್ಷದಲ್ಲಿರುವಂತಹ ನಾಯಕರನ್ನು ನಮ್ಮ ವೇದಿಕೆಗೆ ನಾವು ಆಹ್ವಾನಿಸುತ್ತೇವೆ, ಆಹ್ವಾನಿಸುತ್ತಾ ಇದ್ದೇವೆ. ಇನ್ನೇ ಇದೇ ತಿಂಗಳಲ್ಲಿ ನಡೆಯುವಂತಹ ಮಡಿಕೇರಿಯಲ್ಲಿ ನಡೆಯುವ ಕೊಡಗು ಜಿಲ್ಲಾ ಸಮಾವೇಶದಲ್ಲೂ ಹಲವಾರು ನಾಯಕರನ್ನು ನಾವು ಕರೆದಿದ್ದೇವೆ. ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯರವರನ್ನು, ಅದೇ ಪ್ರಕಾರ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಎಚ್ ಡಿ ದೇವೇಗೌಡರ ಸಮೇತವಿರುವಂತಹ ಎಲ್ಲ ನಾಯಕರನ್ನು ಆ ಕಾರ್ಯಕ್ರಮಕ್ಕೂ ನಾವು ಆಹ್ವಾನಿಸಿದ್ದೇವೆ. ನಮ್ಮ ಗುರಿ ಒಂದು ಮಾತ್ರ, ರಾಜಕೀಯ ಗುರಿ ನಮಗಿಲ್ಲ. ರಾಜಕೀಯವಾಗಿ ಯಾವುದಾದರೊಂದು ರಾಜಕೀಯ ಪಕ್ಷದಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ನಮ್ಮ ನಾಯಕರಾದಂತಹ ಸುಲ್ತಾನ್ ಲುಲಮಾರ್ ಅವರು ನಮಗೆ ಅನುವು ಮಾಡಿಕೊಟ್ಟಿಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ರಾಜಕಾರಣಿಗಳು, ಹಲವು ಒಳ್ಳೆಯ ರಾಜಕಾರಣಿಗಳಿದ್ದಾರೆ, ಅವರನ್ನು ನಾವು ಗುರುತಿಸುತ್ತೇವೆ. ಅದರೊಂದಿಗೆ ಈ ಕರ್ನಾಟಕದಲ್ಲಿರುವಂತಹ 90 ಲಕ್ಷ ಮುಸಲ್ಮಾನರಲ್ಲಿ ಬಹುತೇಕ ಬರುವಂತಹ ಸುನ್ನಿಗಳಿಗೆ ಬೇಕಾದಂತಹ ಸವಲತ್ತು ಕೊಟ್ಟಂತಹ ನಾಯಕರನ್ನು ನಾವು ಪ್ರತ್ಯೇಕವಾಗಿ ಗುರುತಿಸುತ್ತೇವೆ ಎಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ನನ್ನ ಪ್ರೀತಿಯ ಸಹೋದರರೇ, ಈಗ ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಇಡೀ ಕರ್ನಾಟಕದ ಯುವಕರ ಕಣ್ಮಣಿ ಎಂದೇ ಕರೆಯಿಸಲ್ಪಡುವಂತಹ ಓರ್ವ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳೊಂದಿಗೆ ನಮಗೆ ಹೇಳಲಿಕ್ಕಿರುವ ಹಲವು ವಿಚಾರವಿದೆ. ಇವತ್ತು ಸಾಯಂಕಾಲ ಅಬ್ದುಲ್ ನಾಸರ್ ಮೈದನಿ ಎಂಬ ಒಬ್ಬ ಉಲಮಾ ನಾಯಕ ನನಗೆ ಫೋನ್ ಮಾಡಿ ಹೇಳಿದರು, ಶಾಫಿ ಸೈದಿ ಅವರೇ, ಎ ಪಿ ಉಸ್ತಾದ್ರವರು ಈ ಕಾರ್ಯಕ್ರಮಕ್ಕೆ ಬರುತ್ತಾ ಇದ್ದಾರೆ, ಕುಮಾರಸ್ವಾಮಿ ಅವರು ಬರುತ್ತಾ ಇದ್ದಾರೆ. ಅದೇ ಪ್ರಕಾರ ಕಾಂಗ್ರೆಸ್ಸಿನ ಹಲವು ನಾಯಕರು, ಮುಖ್ಯ ಸಚೇತಕರು, ಅದೇ ಪ್ರಕಾರ ಈ ಮಂಗಳೂರಿನ ಶಾಸಕರು, ಎಲ್ಲ ನಾಯಕರು ಇಲ್ಲಿರುತ್ತಾರೆ. ಸಿಎಂ ಇಬ್ರಾಹಿಂ ಸಮೇತವಿರುವ ಎಲ್ಲ ನಾಯಕರೊಂದಿಗೆ ನನ್ನ ಮನವಿಯನ್ನು ಎ ಪಿ ಉಸ್ತಾದರ ಮುಖಾಂತರ ನೀವು ಅವರಿಗೆ ಮನವಿ ಸಲ್ಲಿಸಿ ಎಂದು ನಾಸರ್ ಮೈದನಿ ಅವರು ಇವತ್ತು ಸಾಯಂಕಾಲ 4 ಗಂಟೆಗೆ ಫೋನ್ ಮಾಡಿದರು. ಇವತ್ತು ಬೆಳಿಗ್ಗೆ ಎ ಪಿ ಉಸ್ತಾದರೊಂದಿಗೆ ಅವರು ಮನವಿ ಮಾಡಿದರು. ನಾನೊಬ್ಬ ನಿರಪರಾಧಿಯಾದಂತಹ ಅಬ್ದುಲ್ ನಾಸರ್ ಮೈದನಿ ಅವರು ಇನ್ನೂ ಜಾಮೀನು ಸಿಕ್ಕಿದರು, ಇವತ್ತು ಅವರು ಹೊರ ಹೋಗಲಾರದೆ ಅವರ ವಯೋವೃದ್ಧರಾದಂತಹ ತಂದೆ ತಾಯಿಗಳನ್ನು ಕಾಣಲು ಅವಕಾಶ ಮಾಡಿಕೊಡದಂತಹ ಇಲ್ಲಿನ ವ್ಯವಸ್ಥೆಯ ಬಗ್ಗೆ ನಾವು ಆಕ್ರೋಶಗೊಂಡಿದ್ದೇವೆ ಎಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಇಲ್ಲಿ ಅಮಾಯಕರಿಗೆ ಅಕ್ರಮವಾಗಬಾರದು, ಇಲ್ಲಿ ಅಮಾಯಕರಿಗೆ ಅನ್ಯಾಯವಾಗಬಾರದು. ಇತ್ತೀಚೆಗೆ ನಡೆಯುತ್ತಿರುವ ಬೆಳವಣಿಗೆಗಳು, ಈ ಕರ್ನಾಟಕದ ಜೈಲುಗಳಲ್ಲಿ ಕೊಲೆಗಳು ನಡೆಯುವಾಗ ಇಲ್ಲಿನ ವ್ಯವಸ್ಥೆಯ ಬಗ್ಗೆ ನಾವು ಸಂಶಯ ತಾಳಿದ್ದೇವೆ ಎಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಆರೋಪಿಗಳಿದ್ದರೆ ಇಲ್ಲಿ ಕೋರ್ಟುಗಳಿವೆ, ನ್ಯಾಯಾಲಯಗಳಿವೆ, ಇಲ್ಲಿ ಕಾನೂನುಗಳಿವೆ. ಆ ಕಾನೂನು ಮುಖಾಂತರ ಶಿಕ್ಷೆಯಾಗಬೇಕೇ ವಿನಃ ಇಲ್ಲಿ ಯಾರಾದರೊಬ್ಬ ಆರೋಪಿ ಎಂದು ಹೇಳಿ ಇಲ್ಲಿನ ಕೋಮುವಾದಿ ಕಟ್ಕಕ್ಕೆ ತುತ್ತಾಗುವುದನ್ನು ನಾವು ಬಿಡುವುದಿಲ್ಲ ಎಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಪ್ರೀತಿಯ ನಾಯಕರೇ, ಮುಸಲ್ಮಾನರು ಇಲ್ಲಿ ಶವಗಳಾಗಿ ಬೀಳಬೇಕಾದವರಲ್ಲ. ಈ ನಾಡಿನ 2ನೇ ಅತಿ ದೊಡ್ಡ ಜನಸಂಖ್ಯೆ ಇಲ್ಲಿ ಮುಸಲ್ಮಾನರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಕರ್ನಾಟಕದಲ್ಲಿ ಯಾರು ಅಧಿಕಾರಕ್ಕೆ ಬರಬೇಕೆಂದು ಇಲ್ಲಿನ ಮುಸಲ್ಮಾನರು ತೀರ್ಮಾನ ಮಾಡುತ್ತಾರೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ನನ್ನ ಪ್ರೀತಿಯ ಸಹೋದರರೇ, ಈ ಭಾರತದ ಕೆಲವು ನಿಲುವುಗಳು ನಮಗೆ ಪ್ರತಿಭಟನೆ ಇದೆ. ಏಕ ಸಿವಿಲ್ ಕೋಡ್ ಅಥವಾ ಸಮಾನ ನಾಗರಿಕ ಸಂಹಿತೆ ಈ ದೇಶ ಕಂಡಂತಹ ಮುಸಲ್ಮಾನರ ವಿರುದ್ಧ ಮಾಡುವಂತಹ ಒಂದು ಷಡ್ಯಂತರ ಎಂದು ನಾವು ನಂಬುತ್ತಾ ಇದ್ದೇವೆ. ಮಾನ್ಯ ಪ್ರಧಾನಮಂತ್ರಿಗಳೇ, ಇಲ್ಲಿನ ಸಂಸತ್ ಸದಸ್ಯರು, ಇಲ್ಲಿನ ಎಲ್ಲ ನಾಯಕರೊಂದಿಗೆ ನಮಗೆ ಹೇಳಲಿಕ್ಕಿರೋದು, ಇಲ್ಲಿ ಈ ಭಾರತ ಸಂವಿಧಾನದಲ್ಲಿ 1937 ನಮಗೆ ಇಲ್ಲಿ ಶರಿಯತ್ ಅಪ್ಲಿಕೇಶನ್ ಆಕ್ಟ್ ಅನ್ನು ಈ ಭಾರತ ಸಂವಿಧಾನ ಅನುಮೋದಿಸಿದೆ. ಆ ಅಪ್ಲಿಕೇಶನ್ ಆಕ್ಟ್ ಪ್ರಕಾರ ಇಲ್ಲಿನ ವಿವಾಹ, ಇಲ್ಲಿನ ತಲಾಖ್, ಇಲ್ಲಿನ ಇನ್ನಿತರ ಮುಸಲ್ಮಾನರಿಗೆ ಬೇಕಾದಂತಹ ಎಲ್ಲ ವಿಚಾರಧಾರೆಗಳನ್ನು ನಿರ್ಣಯಿಸಲು ಇಲ್ಲಿ ಮುಹಮ್ಮದ್ ಅಲ್ಲಾ ಇದೆ, ಇಲ್ಲಿ ಶರಿಯತ್ ಆಕ್ಟ್ ಇದೆ. ಆ ಶರಿಯತ್ ಆಕ್ಟಿನ ವಿರುದ್ಧ ಯಾರಾದರೂ ಹಸ್ತಕ್ಷೇಪ ಮಾಡಿದರೆ ನಾವು ಬಿಡುವುದಿಲ್ಲ ಎಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಇದು ಮಾನ್ಯ ಪ್ರಧಾನಮಂತ್ರಿಗಳೇ, ನೀವು ಬಿಜೆಪಿ ಪಕ್ಷದವರಾದ್ದರಿಂದ ನಾವು ವಿರೋಧಿಸುವುದಲ್ಲ. 1985 ದಿವಂಗತ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿಯಾದಾಗ ಅಲ್ಲಿನ ಚಂದ್ರಚೂಡ್ ಕಮಿಷನ್
ಇಲ್ಲಿ ಶಾಮಾನು ಕೇಸಿನಲ್ಲಿ ಅಲ್ಲಿ ಜೀವನಾಂಶ ಕೊಡಬೇಕು ಎಂದು ಹೇಳಿದಾಗ ಶೈಖುನ ಸುಲ್ತಾನ್ ಲುಲಮಾ ಎಪಿ ಉಸ್ತಾದರ ನಾಯಕತ್ವದಲ್ಲಿ ಆವತ್ತು ಪ್ರತಿಭಟನೆ ನಡೆದಿದೆ. ನಾವು ಯಾವ ಪಕ್ಷದ ವಿರೋಧಿಗಳಲ್ಲ, ನಾವು ಯಾವ ಪಕ್ಷದ ಪರಗಳು ಅಲ್ಲ, ನಾವು ಶರೀಯತ್ತಿನ ಪರವಿರುವವರು. ನಮ್ಮ ಶರೀಯತ್ ಅದು ನಮ್ಮ ಜೀವವಾಗಿದೆ, ಅದು ನಮ್ಮ ಉಸಿರಾಗಿದೆ. ನಮ್ಮ ಜೀವ ಹೋದರೂ ನಮ್ಮ ಶರೀಯತ್ತನ್ನು ಬಿಟ್ಟು ಕೊಡಲು ನಾವು ತಯಾರಿಲ್ಲ ಎಂದು ಮಾನ್ಯ ಪ್ರಧಾನಮಂತ್ರಿಗಳೇ ನಿಮ್ಮ ಗಮನಕ್ಕೆ ತರಲು ನಾವು ಇಚ್ಛಿಸ್ತಾ ಇದ್ದೇವೆ. ಅದರೊಂದಿಗೆ ಮಾನ್ಯ ಕುಮಾರಸ್ವಾಮಿಯವರೇ, ನಮ್ಮಲ್ಲಿ ಹಲವಾರು ಮನಗವಿಗಳಿವೆ. ಈ ನಮ್ಮ ಕರಾವಳಿ ಪ್ರದೇಶ, ಈ ಕರಾವಳಿ ಪ್ರದೇಶದಲ್ಲಿ ಆಗಾಗ ಕೋಮುಗಲಭೆಗಳು ನಡೆಯುತ್ತಾ ಇದೆ. ಇಲ್ಲಿನ ಹಿಂದೂ ಮುಸಲ್ಮಾನರು ಕ್ರೈಸ್ತರು ಶಾಂತಿ ಪ್ರಿಯರು, ನಿಮಗೆ ಗೊತ್ತಿದೆ ಕರಾವಳಿ ಪ್ರದೇಶದ ಜನರು ಬುದ್ಧಿವಂತರು, ವಿಜ್ಞಾನದ ಭಂಡಾರವಿರುವವರು, ಅವರು ಶಿಕ್ಷಣವಂತರು. ಆದರೂ ಇಲ್ಲಿ ಕೆಲವು ರಾಜಕೀಯ ಪ್ರೇರಿತವಾದಂತಹ ಷಡ್ಯಂತರಗಳಿಂದ ಇಲ್ಲಿ ಆಗಾಗ ಕೋಮುಗಲಭೆಗಳು ನಡೆಯುತ್ತಾ ಇದೆ. ಗೋಹತ್ಯೆ ವಿಚಾರದಲ್ಲಿ ಇಲ್ಲಿ ಗಲಭೆ ನಡೆಯುತ್ತಾ ಇದೆ. ಇಲ್ಲಿನ ಮುಸ್ಲಿಂ ಯುವಕರನ್ನು ಜೈಲುಗಟ್ಟಿಸಲ್ಪಡುತ್ತಾ ಇದೆ. ನಾನು ಕೇಳುತ್ತಾ ಇರೋದು, ಮುಖ್ಯ ಸಚೇತಕರು ನಮ್ಮ ಈ ವೇದಿಕೆಯಲ್ಲಿದ್ದಾರೆ, ಇದೆಲ್ಲವನ್ನು ಮುಸಲ್ಮಾನರಿಗಾದಂತಹ ಅನ್ಯಾಯವನ್ನು ಕೇಳಲು ನಿಮ್ಮ ಅಸೆಂಬ್ಲಿಯನ್ನು ನೀವು ಉಪಯೋಗಪಡಿಸಬೇಕೆಂದು ಈ ಸಂದರ್ಭದಲ್ಲಿ ಇಲ್ಲಿ ಕಿಚ್ಚಿಸ್ತಾ ಇದ್ದೇನೆ. ನನ್ನ ಪ್ರೀತಿಯ ಸಹೋದರರೇ, ಸುಲ್ತಾನ್ ಲುಲಮಾ ಎಪಿ ಉಸ್ತಾದರು ಇಡೀ ಭಾರತದಲ್ಲಿ ಈ ದೇಶದಲ್ಲಿ ಮಾಡುತ್ತಿರುವಂತಹ ಶೈಕ್ಷಣಿಕ ಕ್ರಾಂತಿ, ನಿಮಗೆ ಗೊತ್ತಿದೆ ಕನ್ಯಾಕುಮಾರಿಯಿಂದ ಕಾಶ್ಮೀರದ ತನಕ ಅವರು ಮಾಡುತ್ತಿರುವಂತಹ ಸೇವೆ ಶಿಕ್ಷಣ ಕ್ರಾಂತಿಯಾಗಿದೆ, ಶಿಕ್ಷಣ ಕ್ರಾಂತಿಯಾಗಿದೆ. ಇಲ್ಲಿನ ಬಡ ಮಕ್ಕಳಿಗೆ, ಮುಸ್ಲಿಂ ಹಿಂದುಳಿದ ವರ್ಗಕ್ಕೆ ಬೇಕಾದಂತಹ ಪ್ರಾಥಮಿಕ ಶಾಲೆಯಿಂದ ಹಿಡಿದು ಲಾ ಕಾಲೇಜು ತನಕ, ಮೆಡಿಕಲ್ ತನಕ, ತನ್ನ ಮರುಕೋ ಸಕಾಫತಿ ಸುನ್ನಿಯಾದಿಂದ ಹಿಡಿದು ಈ ಭಾರತದ ಜಾರ್ಖಂಡಿನಲ್ಲಿ, ಉತ್ತರ ಪ್ರದೇಶದಲ್ಲಿ, ಬಿಹಾರದಲ್ಲಿ, ಒರಿಸ್ಸಾ ಮತ್ತು ಬೆಂಗಳೂರಿನಲ್ಲಿ ಶೈಖುನ ಸುಲ್ತಾನ್ ಲುಲಮಾರವರ ನಾಯಕತ್ವದಲ್ಲಿ ಶಿಕ್ಷಣ ಕ್ರಾಂತಿ ನಡೆಯುವಾಗ ಆ ಶಿಕ್ಷಣ ಕ್ರಾಂತಿಯ ರುವಾರಿಗಳಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಾವಿರಾರು ಮದ್ರಸೆಗಳ ಅಧ್ಯಾಪಕ ವೃಂದ ಇಲ್ಲಿ ಸೇರಿದ್ದಾರೆ. ಈ ಅಧ್ಯಾಪಕರಿಗೆ ಹಲವಾರು ಮನವಿಗಳಿವೆ. ಇವತ್ತು ನಮ್ಮ ಸರ್ಕಾರ ಕೊಡುವಂತಹ ವಕ್ಫ್ ಬೋರ್ಡಿನ ಮುಖಾಂತರ ಕೊಡುವಂತಹ ಇಮಾಮ್ ಮತ್ತು ಮುಅಜ್ಜಿನ್ಗಳ ಫಂಡು ಅದು ಬೇಕಾದಾಗೆ ಬೇಕಾದ ಸಂದರ್ಭದಲ್ಲಿ ಅವರಿಗೆ ತಲುಪುತ್ತಾ ಇಲ್ಲ. ಆ ತಲುಪಿಸುವಂತಹ ದೊಡ್ಡ ಜವಾಬ್ದಾರಿ ಮಾನ್ಯ ಶಾಸಕರು ಇದ್ದಾರೆ, ಸಚೇತಕರು ಇದ್ದಾರೆ, ಕಾಂಗ್ರೆಸ್ನ ಎಲ್ಲ ನಾಯಕರೊಂದಿಗೂ, ವಿರೋಧ ಪಕ್ಷದ ನಾಯಕರಾದಂತಹ ಸುಬ್ರಹ್ಮಣ್ಯಸ್ವಾಮಿಯವರ ಸಮೇತ ಎಲ್ಲರೊಂದಿಗೂ ಮನವಿ ಮಾಡುತ್ತಾ ಮುಂದಿನ ದಿನಗಳಲ್ಲಿ ಇಲ್ಲಿನ ಈ ಮುಅಲ್ಲಿಮರಿಗೂ ಪೆನ್ಷನ್ ಸಿಗುವ ಹಾಗೆ ನೀವು ಸರ್ಕಾರದೊಂದಿಗೆ ಮಾತನಾಡಿ ಇಲ್ಲಿನ ಬಡಪ ಮುಅಲ್ಲಿಮರಿಗೆ ಸರ್ಕಾರದಿಂದ ಅನುದಾನ ಸಿಗುವ ಹಾಗೆ ನೀವೆಲ್ಲರೂ ನೋಡಿಕೊಳ್ಳಬೇಕಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಅದರೊಟ್ಟಿಗೆ ಇವತ್ತು ನಾವು ಹಲವಾರು ನಮ್ಮ ನಾಯಕರು ಇಲ್ಲಿ ಬಂದಿದ್ದಾರೆ. ಹೆಸರೇಳಲು ತುಂಬಾ ಆ ವಿಷಾದವನ್ನು ನಾವು ವ್ಯಕ್ತಪಡಿಸುತ್ತಾ ಇದ್ದೇವೆ. ಏಕೆಂದರೆ ಎಲ್ಲರೂ ಇಲ್ಲಿ ಕೂತಿರುವಂತಹ ಜನತಾದಳದ ಯುವ ನಾಯಕರಿದ್ದಾರೆ, ಅದೇ ಪ್ರಕಾರ ಇನ್ನಿತರ ಎಲ್ಲ ನಾಯಕರು ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಎಲ್ಲ ಪಕ್ಷದ ನಾಯಕರು, ಬಹುಮಾನ್ಯರಾದ ಸುಲ್ತಾನ್ ಲುಲಮಾ ಎಪಿ ಉಸ್ತಾದರೊಂದಿರುವಂತಹ ಪ್ರೀತಿಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ಲರನ್ನು ನಾವು ಗುರುತಿಸುತ್ತಾ ಇದ್ದೇವೆ. ಅದರೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ನಾವು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಸನ್ಮಾನ ಕಾರ್ಯಕ್ರಮ ನಾವೆಲ್ಲರೂ ಎರಡು ಮೂರು ದಿವಸಗಳಿಂದ ಈ ಕ್ರಿಸ್ಟಲ್ ಅಲ್ಲಿಮರ ಸ್ಫಟಿಕ ಸಂಭ್ರಮದಲ್ಲಿ ಯಾರಿಗೆ ಸನ್ಮಾನ ಕೊಡಬೇಕೆಂಬ ಚರ್ಚೆಯು ನಮ್ಮ ನಾಯಕರು ಮಾಡಿದಾಗ ಕೊನೆಗೆ ನಮಗೆ ಬಂದಂತಹ ಹೆಸರು ಬಿ ಎಂ ಫಾರೂಕ್ ರವರು. ನಮಗೆ ಗೊತ್ತಿದೆ ಬಿ ಎಂ ಫಾರೂಕ್ ರವರು ಇವತ್ತು ಬೆಂಗಳೂರಿನಲ್ಲಿ ಓರ್ವ ಉದ್ಯಮಿಯಾಗಿ ಮಾತ್ರ ನಿಮಗೆ ಪರಿಚಿತರಾಗುತ್ತಾರೆ. ಅವರು ಮಾಡುತ್ತಿರುವಂತಹ ಕ್ರಾಂತಿಗಳು, ಅವರು ಮಾಡುತ್ತಿರುವಂತಹ ಸಮಾಜ ಸೇವೆಗಳು ನನಗೆ ಕಳೆದ ಆರು ಏಳು ವರ್ಷಗಳು ಅವರೊಂದಿಗೆ ಹತ್ತಿರದ ಸಂಬಂಧವಿರುವುದರಿಂದ ನನಗೆ ಗೊತ್ತಿದೆ. ಅವರು ರಂಜಾನ್ನಲ್ಲಿ ಕೊಡುವಂತಹ ಜಕಾತ್ ಇರಲಿ, ಇನ್ನಿತರ ಅವರು ಮಾಡುತ್ತಿರುವಂತಹ ಸಮಾಜ ಸೇವೆಗಳು ಅದು ಹೇಳುವುದವರು ಕೆಲವೊಮ್ಮೆ ಇಲ್ಲಿ ಇಷ್ಟಪಡಲ್ಲ. ಆದರೂ ನಾನು ಹೇಳುತ್ತಾ ಇದ್ದೇನೆ, ಹಲವಾರು ಮಕ್ಕಳು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಹಲವಾರು ಮಸೀದಿಗಳು, ಬಹುಮಾನ್ಯರಾದ ಶೈಖುನ ಸುಲ್ತಾನ್ ಲುಲಮಾ ಎಪಿ ಉಸ್ತಾದರವರು ಕಟ್ಟಿದಂತಹ ಪಂಪುವೆಲ್ ತಕ್ವ ಮಸೀದಿಗೆ ದೊಡ್ಡದಾದಂತಹ ಒಂದು ಕೊಡುಗೆಯನ್ನು ನೀಡಿದವರು ಬಿ ಎಂ ಫಾರೂಕ್ ರವರು. ಬೆಂಗಳೂರಿನಲ್ಲಿ ನಡೆಯುವ ಹಲವಾರು ಮಸೀದಿಗಳು, ಹಲವಾರು ಮದ್ರಸೆಗಳು, ನಮ್ಮ ಸಾಯಿದಿ ಎಜುಕೇಶನ್ ಫೌಂಡೇಶನ್ನ ಒಂದು ಯತೀಮ್ ಖಾನ
ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆ ಯತೀಮ್ ಖಾನ ತನ್ನ ತಾಯಿ ಹೆಸರಲ್ಲಿ ಅವರು ಕೊಡುಗೆ ನೀಡುತ್ತಾ ಇದ್ದಾರೆ. ಹಲವಾರು ಸಂಘ ಸಂಸ್ಥೆಗಳಿಗೆ, ಹಲವಾರು ಬಡವರಿಗೆ ಅವರು ನೀಡಿದಂತಹ ಆ ಕೊಡುಗೆಯನ್ನು, ಅವರ ದಾನವನ್ನು ಮನಗಂಡು ಅವರಿಗೆ ನಾವು ಸಾಧನಾ ಪ್ರಶಸ್ತಿಯನ್ನು ಇವತ್ತು ಕೊಡುತ್ತಾ ಇದ್ದೇವೆ. ಈ ಸಾಧನಾ ಪ್ರಶಸ್ತಿಯನ್ನು ಸ್ವೀಕರಿಸಲು ಬಹುಮಾನ್ಯರಾದ ಬಿ ಎಂ ಫಾರೂಕ್ ರವರು, ಅದನ್ನು ಕೊಡಲು ನಮ್ಮೆಲ್ಲರ ಆಧ್ಯಾತ್ಮಿಕ ನಾಯಕರಾದಂತಹ ಸುಲ್ತಾನ್ ಲುಲಮಾ ಎ ಪಿ ಉಸ್ತಾದರು, ಅದರೊಟ್ಟಿಗೆ ಈ ರಾಜ್ಯದ ಮುಖ್ಯ ಸಚೇತಕರಾದಂತಹ ಐವನ್ ಡಿಸೋಜರವರು, ಅದೇ ಪ್ರಕಾರ ನಮ್ಮ ದಕ್ಷಿಣ ಭಾರತದ ಆಧ್ಯಾತ್ಮಿಕ ನಾಯಕರಾದಂತಹ ಕೂರತ್ತಂಗಲ್ರವರು, ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿ ಸಮೇತವಿರುವ ನನ್ನ ಆತ್ಮೀಯ ಮಿತ್ರರಾದಂತಹ ಮುದೀರಾಗ ಎಂ ಎಲ್ ಸಿ ಅವರು, ಅದೇ ಪ್ರಕಾರ ನಮ್ಮ ಚಿಕ್ಕಮಗಳೂರಿನ ಮಾಜಿ ಶಾಸಕರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿದ್ದಾರೆ. ಎಲ್ಲರೂ ಸೇರಿ ಮಾನ್ಯ ಬಿ ಎಂ ಫಾರೂಕ್ ರವರನ್ನು ಆತ್ಮೀಯವಾಗಿ ಸನ್ಮಾನಿಸಲಿದ್ದಾರೆ. ಆ ಸನ್ಮಾನ ಪತ್ರವನ್ನು ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಇದನ್ನು ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸಾದಿಕ್ ಮಾಸ್ಟರ್ ಮಲೆಬೆಟ್ರವರು ಇಲ್ಲಿ ವಾಚಿಸಲಿದ್ದಾರೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ.